ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ, ನೀವು ನೋಡ್ತಿದ್ದೀರಾ ರಾಕ್ರೋಹಿ ಅಬೌಟ್ ಆಲ್ ಇನ್ಫೋ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ವೀಡಿಯೋಸ್ನ ನೋಡಿ. ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ಟ್ರಿಕ್ಸ್ ಏನಪ್ಪ ಅಂದರೆ, ಯಾವುದೇ ರಿಸ್ಕ್ ಇಲ್ಲದಲ್ಲೇ ಆನ್ಲೈನಲ್ಲಿ ಪ್ರೋ ಎಡಿಟಿಂಗ್ನ ಮಾಡೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಫೋಟೋಗಳು ನೋಡ್ತಿದ್ದಾರೆ, ಇದಕ್ಕಿಂತ ಚೆನ್ನಾಗಿ ಎಡಿಟಿಂಗ್ ಮಾಡ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಏನಿಲ್ಲ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೇಸ್ಟೋರ್ನಲ್ಲಿ ಸರ್ಚ್ ಬಾರ್ನಲ್ಲಿ ಫೋಟೋ ಲ್ಯಾಬ್ ಅಂತ ಸರ್ಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಫೋಟೋ ಲ್ಯಾಬ್ ಅಂತ ಸರ್ಚ್ ಮಾಡಿದ್ರೆ ಮೊದಲನೇ ಆಪ್ಷನ್ನಲ್ಲೇ ಶೋ ಆಗುತ್ತೆ ಫ್ರೆಂಡ್ಸ್, ಫೋಟೋ ಲ್ಯಾಬ್ ಪಿಕ್ಚರ್ ಎಡಿಟರ್ ಆ್ಯಂಡ್ ಆರ್ಟ್ ಅಂತ. ಈ ಒಂದು ಅಪ್ಲಿಕೇಶನ್ಗೆ 4-star ರೇಟಿಂಗ್ ಇದೆ ಫ್ರೆಂಡ್ಸ್. ಹಾಗೆಂದರೆ ಈ ಒಂದು ಅಪ್ಲಿಕೇಶನ್ನ 10 crore ಹೆಚ್ಚಿಗೆ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಪ್ಲಿಕೇಶನ್ ಮುಖಾಂತರ ನಾವು ಲ್ಯಾಬ್ ಥರನೇ ಫೋಟೋಗಳನ್ನ ಎಡಿಟಿಂಗ್ ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಾವು ಆನ್ಲೈನಲ್ಲಿ ಯಾವುದೇ ರಿಸ್ಕ್ ಇಲ್ಲದಂಗೆ ಫೋಟೋ ಎಡಿಟ್ ಮಾಡ್ಕೊಬೋದು ಫ್ರೆಂಡ್ಸ್. ಯಾವುದೇ ಥರ ಬ್ರೈಟ್ನೆಸ್ ಕೊಡೋದಾಗಲಿ, ಟೋನ್ ಕ್ಲೀನ್ ಮಾಡೋದಾಗಲಿ, ಈ ಥರ ಯಾವುದೇ ಥರ ರಿಸ್ಕ್ ಇರಲ್ಲ ಫ್ರೆಂಡ್ಸ್. ಅವರೇ ಆನ್ಲೈನಲ್ಲಿ ಎಡಿಟ್ ಮಾಡಿಕೊಡ್ತಾರೆ. ಜಸ್ಟ್ ನಮ್ಮ ಒಂದು ಫೋಟೋನ ಕ್ಲಿಕ್ ಮಾಡಿಬಿಟ್ರೆ ಸಾಕು ಫ್ರೆಂಡ್ಸ್. ನಿಮ್ಗೆ ಯಾವ ಫೋಟೋ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ರೋ ಆ ಫೋಟೋಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಈಗ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ, ಬನ್ನಿ ಫ್ರೆಂಡ್ಸ್. ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಇಂಟರ್ಫೇಸ್ ಏನಪ್ಪ ಅಂದರೆ, ಲ್ಯಾಬ್ ಪ್ರೋನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ತೀರ ಅಂತ ಫ್ರೆಂಡ್ಸ್. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಟಾಪಲ್ಲಿ ಇಂಟು ಮಾರ್ಕಿದೆ ಫ್ರೆಂಡ್ಸ್, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಯಾವ ರೀತಿ ಎಡಿಟ್ ಮಾಡ್ಕೊಬೇಕೋ ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಮ್ಮ ಒಂದು ಗ್ಯಾಲರಿಲಿ ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಬನ್ನಿ ಫ್ರೆಂಡ್ಸ್. ನನ್ನ ಗ್ಯಾಲರಿಲಿ ಇರ್ತಕ್ಕಂಥ ಈ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಫೋಟೋ ಥರ ಆಪ್ಷನ್ ಕಾಣ್ತಿದ್ವಲ್ಲ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡು. ನಮ್ಮ ಇಂಟರ್ನಲ್ ಸ್ಟೋರೇಜ್ ಏನಿದೆಯೋ ಅಲ್ಲಿಗೆ ಹೋಗುತ್ತೆ ಫ್ರೆಂಡ್ಸ್. ಅಲ್ಲಿ ನಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಬೋದು. ನಾನು ನನ್ನ ಒಂದು ಈ ಒಂದು ಫೋಟೋನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಇಲ್ಲಿ ನಿಮಗೆ ಝೂಮ್ ನೀವು ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡ್ಕೊಬೋದು. ನೆಕ್ಸ್ಟ್ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ಕೆಳಗೆ ಒಂದು ಆರೋ ಮಾರ್ಕ್ ಸಿಂಬಲ್ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಆ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಫೋಟೋ ತಗೊಳುತ್ತೆ ಫ್ರೆಂಡ್ಸ್. ಅದೇ ಆನ್ಲೈನಲ್ಲಿ ಎಡಿಟಿಂಗ್ ಆಗುತ್ತೆ. ಒಂದು ಕೆಲವೊಂದ್ಸಲ ಆ್ಯಡ್ ಕೇಳುತ್ತೆ, ಕೆಲವೊಂದ್ಸಲ ಆ್ಯಡ್ಸ್ ಬರೋಲ್ಲ ಫ್ರೆಂಡ್ಸ್. ಡೈರೆಕ್ಟು ಆ್ಯಡ್ಸ್ ಇಲ್ಲದಂಗೆ ಎಡಿಟ್ ಆಗಿ ತೋರಿಸುತ್ತೆ, ಶೋ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಇಲ್ಲಿ 4-5 seconds ಆ್ಯಡ್ ಕೇಳ್ತಾ ಇದೆ. ನಾನು ಸ್ಕಿಪ್ ಮಾಡಿ ಇಂಟು ಹೊಡಿತಾ ಇದ್ದೀನಿ. ಆಲ್ಮೋಸ್ಟ್ ಮುಗೀತು ಫ್ರೆಂಡ್ಸ್. ಈ ರೀತಿ ನಿಮ್ಮ ಒಂದು ಫೋಟೋನ ಜಸ್ಟ್ ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್, ಆನ್ಲೈನಲ್ಲೇ ಎಡಿಟ್ ಆಗುತ್ತೆ ಫ್ರೆಂಡ್ಸ್. ನಾನು ಇದಕ್ಕೆ ಒಂದು ಟೆಕ್ಸ್ಟ್ ಅಂತ ಟೆಕ್ಸ್ಟ್ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ಟೆಕ್ಸ್ಟ್ ಹಾಕ್ತಾ ಇದ್ದೀನಿ, ಒಂದು ನೇಮ್ನ ಹಾಕಿದ್ದೀನಿ. ಈ ಒಂದು ನೇಮ್ಗೆ ನಾನು ಯಾವ ಥರ ಬೇಕೋ ಆ ಥರ ಫಾಂಟ್ ಸ್ಟೈಲ್ನ ಎಡಿಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಗ್ ಝೂಮ್ ಮಾರ್ಕೆಲ್ಲ ಎಲ್ಲಿಗೆ ಬೇಕೋ ಅಲ್ಲಿ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾವ ಫಾಂಟ್ ಸೆಲೆಕ್ಟ್ ಮಾಡೋಣ, ಈ ಒಂದು ಫಾಂಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆಯೇ ಕಲರ್ ಕೂಡ ನಾವು ಇಷ್ಟ ಬಂದಂತೆ ಕಲರ್ ಕೂಡ ಸೆಲೆಕ್ಟ್ ಮಾಡ್ಬೋದು. ನಾನು ಆಲ್ ಇನ್ ಒನ್ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆಯೇ ರೈಟ್ ಮಾರ್ಕ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಫಾಂಟ್ ಸ್ಟೈಲಲ್ಲೇ ಬೇರೆ ಥರ ನೋಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದೆಲ್ಲ ಸ್ಟೈಲ್ ಇದ್ದಾವೆ, ಯಾವ ಸ್ಟೈಲಿಗೆ ಬೇಕೋ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಈಗ ನಾನು ಇನ್ನೊಂದು ಫೋಟೋನ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಶೋ ಆಗ್ತಿದೆ ಅಲ್ಲ ಟೈಗರ್ದು ವೈಲೆಟ್ ಕಲರಲ್ಲಿ, ಆ ಒಂದು ಫೋಟೋಗೆ ಎಡಿಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಸೇಮ್ ಗ್ಯಾಲರಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವುದಾದ್ರೂ ಒಂದು ಚೆನ್ನಾಗಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಒಂದು ಫೋಟೋನ ಆರೋ ಮಾರ್ಕ್, ನೆಕ್ಸ್ಟು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು 5 seconds ಆ್ಯಡ್ ಬರುತ್ತೆ. ಎಲ್ಲವಕ್ಕೂ ಆ್ಯಡ್ ಬರಲ್ಲ, ಕೆಲವೊಂದು ಫೋಟೋ ಎಡಿಟ್ ಮಾಡೋಕ್ಕೆ ಕೇಳುತ್ತೆ. ಪ್ರೊಸೆಸಿಂಗ್ ಆಗ್ತಾಯಿದೆ, 5 processingಲ್ಲಿ ಆಲ್ಮೋಸ್ಟ್ ಡನ್ ಅಂತ ಬಂದರೆ ಆಯಿತು ಫ್ರೆಂಡ್ಸ್. ಆಲ್ಮೋಸ್ಟ್ ಡನ್ ಅಂತ ಬಂದಂಥ 3 secondಲ್ಲಿ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮ್ಮ 3 dot ಮೇಲ್ ರೈಟ್ ಸೈಡ್ ಟಾಪಲ್ಲಿ 3 dot ಕಾಣಿಸ್ತಿದೆ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸೇವ್ ಟು ಡಿವೈಸ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತದೆ ಫ್ರೆಂಡ್ಸ್. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಫೋಟೋ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಒಂದು ಫೋಟೋ ಚೆನ್ನಾಗೇ ಕಾಣ್ತಾ ಇದೆ ಫ್ರೆಂಡ್ಸ್, ಟೆರರ್ ಆಗಿದೆ ಸ್ವಲ್ಪ. ಬನ್ನಿ ಫ್ರೆಂಡ್ಸ್, ಆಗಿದೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೂಡ ಡೌನ್ಲೋಡ್ ಆಗುತ್ತೆ, ಸೇವ್ ಟು ಡಿವೈಸ್ ಕೊಟ್ಟರು ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಇದರಲ್ಲಿ ಫೋಟೋ ಲ್ಯಾಬ್ ಅಂತ ಒಂದು ವಾಟರ್ ಮಾರ್ಕು ಶೋ ಆಗುತ್ತೆ ಫ್ರೆಂಡ್ಸ್. ಅದು ಶೋ ಆಗದಂಗೆ ನಾವು ಹೇಗೆ ಸೇವ್ ಮಾಡ್ಕೊಳ್ಳೋದು ಅಂತಲೂ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್.
ಕೆಳಗೆ ಸಾಲ್ವ್ ಮಾಡಿ ತುಂಬಾ ಈ ಥರ ಯಾವ ಫೋಟೋ ಬೇಕಾದ್ರೂ ಎಡಿಟಿಂಗ್ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರೋಂಥ ಫೋಟೋಗಳಿದ್ದಾವೆ. ನಾನೀಗ ಯಾವುದಾದ್ರು ಈಗ ಬರ್ಡೇ ಅಥವಾ ಯಾವುದಾದ್ರು ಲವ್ ರೊಮ್ಯಾಂಟಿಕ್ ಆಗಿ ಫೋಟೋ ಎಡಿಟಿಂಗ್ ಮಾಡೋದಿರ್ಬೋದು ಅಥವಾ ಯಾರ್ಯಾರು ಲವರ್ಸಿಗೆ ಫೋಟೋ ಎಡಿಟಿಂಗು ಫ್ರೆಂಡ್ಸಿಗೆ ಅವ್ರ ಹಾರಾರಾಗಿ ಹಾಗೆಯೇ ಬರ್ತ್ಡೇ ಫೋಟೋಸ್ನು ಇದರಲ್ಲಿ ಎಡಿಟಿಂಗ್ ಮಾಡ್ಬೋದು ಫ್ರೆಂಡ್ಸ್. ನೋಡ್ತಾ ಇದ್ದೀವಿ ಫ್ರೆಂಡ್ಸ್, ಯಾವೊಂದು ಆಪ್ಷನ್ ನೋಡಿದ್ದೀವೋ ಆ ಒಂದು ಆಪ್ಷನ್ ಥರ ನಮಗೆ ಇಲ್ಲಿ ಫೋಟೋಗಳು ಶೋ ಆಗ್ತವೆ ಫ್ರೆಂಡ್ಸ್. ಬರ್ತ್ಡೇ ಅಂತ ಹೊರಡಿದ್ದೀನಿ ಇಲ್ಲಿ, ಫಸ್ಟ್ನೇ ಫೋಟೋ ಕಾಣ್ತಿದೆಯಲ್ಲ ಫ್ರೆಂಡ್ಸ್ ಬರ್ಡೇದು, ಆ ಒಂದು ಫೋಟೋಗೆ ನನ್ನ ಫೋಟೋ ಹಾಕ್ಬಿಟ್ಟು ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮ್ಮ ಗ್ಯಾಲ್ರಿಲಿ ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೆಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟು ಪ್ರೊಸೆಸಿಂಗ್ ಅದೇ ಆನ್ಲೈನಲ್ಲಿ ಪ್ರೊಸೆಸಿಂಗ್ ಆಗಿ ಆಲ್ಮೋಸ್ಟ್ ಡನ್ ಅಂತ ಬರುತ್ತೆ. ಆಲ್ಮೋಸ್ಟ್ ಡನ್ ಅಂತ ಬಂದರೆ ಆಲ್ಮೋಸ್ಟ್ ನಿಮ್ಮ ಫೋಟೋ ಎಡಿಟ್ ಆಗೋಯ್ತು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೆ ಅಥವಾ ರಿಲೇಟಿವ್ಸ್ ಯಾರ್ದಾದ್ರು ಬರ್ತಡೇ ಇದ್ರೆ ಎಷ್ಟು ಚೆನ್ನಾಗಿ ಎಡಿಟ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಫೋಟೋಗಳನ್ನ. ನೆಕ್ಸ್ಟ್ ಇನ್ನೊಂದು ನನ್ನ ಕೆಲವೊಂದು ಫೋಟೋಗಳನ್ನ ಹಾಕ್ಬಿಟ್ಟು ಎಡಿಟ್ ಮಾಡಿ ತೋರಿಸ್ ಫ್ರೆಂಡ್ಸ್. ನೀವು ಕೂಡ ಹೀಗೆ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಒಂದು ಹಾರರ್ ಫೋಟೋನ ಎಡಿಟ್ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಲೈಕ್ ಯಾವ ಥರ ಅಂದರೆ ಡೆವಿಲ್ ಥರ ಎಡಿಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನನ್ನ ಒಂದು ಫೋಟೋನ ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ, ನೀವು ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಒಂದು 5 ಸೆಕೆಂಡ್ ಒಂದು ಆ್ಯಡ್ ಬರುತ್ತೆ, ಸ್ಕಿಪ್ ಕೊಟ್ಟಿದ್ದೀನಿ, ಇಂಟು ಕೊಟ್ಟಿದ್ದೀನಿ, ಪ್ರೊಸೆಸಿಂಗ್ ಆಗ್ತಾಯಿದೆ ಫ್ರೆಂಡ್ಸ್. ನೆಕ್ಸ್ಟ್ ಆಲ್ಮೋಸ್ಟ್ ಡನ್ ಅಂತ ಬರುತ್ತೆ. ಈ ಒಂದು ಫೋಟೋಗೆ ಯಾವ ಥರ ಏಟ್ ಆಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಫೋಟೋ ಕೂಡ ಈ ಥರ ಡೆವಿಲ್ ಥರ ಎಡಿಟಿಂಗ್ ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ಫೋಟೋನ ಗ್ಯಾಲ್ರಿಗೆ ಕೂಡ ಸೇವ್ ಮಾಡ್ಕೊಳ್ಳಿ ಅಥವಾ ಇನ್ನೊಂದು ಎರಡು ಫೋಟೋಗಳನ್ನ ಎಡಿಟ್ ಮಾಡಿ ತೋರಿಸ್ತೀನಿ. ಹೇಗೆ ಫೋಟೋ ಲ್ಯಾಬ್ ಅನ್ನು ವಾಟರ್ ಮಾರ್ಕ ರಿಮೂವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ನಾನು ಬಂದು ಇಲ್ಲಿ ಕೆಳಗೆ ಕಾಣಿಸ್ತಿದ್ದೆಲ್ಲ ಫ್ರೆಂಡ್ಸ್, 4-5 ಜನ ಇರೋ ಥರ. ಈ ಒಂದು ಫೋಟೋಗೆ ನನ್ನ ಒಂದು ಫೋಟೋನ ಹೇಗೆ ಎಡಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟು ನೀವು ಈ ಫೋಟೋನ ವಾಟರ್ ವಿತೌಟ್ ವಾಟರ್ ಮಾರ್ಕ್ ಹೇಗೆ ಸೇವ್ ಮಾಡ್ಕೊಳ್ಳೋದು ಅಂದರೆ ಏನಿಲ್ಲ ಫ್ರೆಂಡ್ಸ್, ಒಂದು ಸ್ಕ್ರೀನ್ಶಾಟ್ನ ಹೊಡೆಯಿರಿ ಫ್ರೆಂಡ್ಸ್. ಆಗ ಒಂದು ಫೋಟೋನ ಎಡಿಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆಯೇ ನೀವು ಕೂಡ ನಿಮ್ಮ ಫೋಟೋಗಳನ್ನ ಎಡಿಟ್ ಮಾಡಿಕೊಂಡು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆದರೆ ನನ್ನ ಒಂದು ಟೆಲಿಗ್ರಾಮ್ ಐ ಡಿ ಸಿಗುತ್ತೆ ಫ್ರೆಂಡ್ಸ್. ಆ ಒಂದು ಐ ಡಿಗೆ ನಿಮ್ಮ ಫೋಟೋಗಳನ್ನ ಯಾವ ಥರ ಎಡಿಟಿಂಗ್ ಮಾಡಿದ್ದೀರಾ ಅಂತ ಸೆಂಡ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಈ ಟ್ರಿಕ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ಟ್ರಿಕ್ಸ್ನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋನು ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆ ಟ್ರಿಕ್ಸ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.